ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದನ್ನ ನೋಡಬಹುದು. ಅಂದ್ರೆ ಈಗ ಈ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಯಾವುದೇ ಫಾಲೋವರ್ಸ್ ಗಳಿಲ್ಲ. ಸೊ ಈ ಫಾಲೋವರ್ಸ್ ಅನ್ನ ನಾವು ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೀವಿವಾಗ ಗೂಗಲ್ಗೆ ಹೋಗಿ ಅಲ್ಲಿ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಈ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. www.famoy.com. ಸೊ ಈ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು ಫ್ರೀ ಫಾಲೋವರ್ಸ್ಗಾಗಿ. ಸೊ ಫಾಲೋವರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕಾಗಿ ಈ ವೆಬ್ಸೈಟ್ ಅನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಈಗ ಇಲ್ಲಿ ನಿಮಗೆ ಸೆಕೆಂಡ್ ಒಂದು ಆಪ್ಷನ್ ಬರುತ್ತೆ, ಫ್ಯಾಮೋಯ್ ಒನ್ ವೆಬ್ಸೈಟ್ ಫಾರ್ ಆಲ್ ಸೋಷಿಯಲ್ ಮೀಡಿಯಾ ಸರ್ವಿಸಸ್ ಅಂತ ಹೇಳಿ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇನ್ಸ್ಟಾಗ್ರಾಮ್ ಸರ್ವಿಸ್ ಅಂತ ಸಿಗುತ್ತೆ. ಅಲ್ಲಿ ಎಕ್ಸ್ಪ್ಲೋರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ಗೆ ಹೋದರೆ ಫಾಲೋವರ್ಸ್ ಪ್ಯಾಕೇಜಸ್, ಲೈಕ್ಸ್ ಪ್ಯಾಕೇಜಸ್, ವ್ಯೂಸ್ ಪ್ಯಾಕೇಜಸ್, ಆಟೋಮೆಟಿಕ್ ಲೈಕ್ಸ್ ಪ್ಯಾಕೇಜಸ್ ಅಂತ ಹೇಳಿ ನಿಮಗೆ ನಾಲ್ಕು ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬಟ್ ಈಗ ನಾವು ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದನ್ನು ನೋಡ್ತಾ ಇರೋದ್ರಿಂದ ಫಾಲೋವರ್ಸ್ ಪ್ಯಾಕೇಜನ್ನು ಓಪನ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ಸೊ ಎಷ್ಟು ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಎಷ್ಟು ರೂಪಾಯಿ ನೀವು ಕೊಡಬೇಕಾಗತ್ತೆ ಅಂತ ಹೇಳಿ. ಸೊ ಇದು ನಿಮಗೆ ಬಿಟ್ಟಿದ್ದು, ನಿಮಗೆ ಎಷ್ಟು ಜನ ಫಾಲೋವರ್ಸ್ ಬೇಕು ಅದ್ರ ಮೇಲೆ ನೀವು ಪೇ ಮಾಡಿ ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಸೊ 15,000 ಫಾಲೋವರ್ಸ್ವರೆಗೂ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಸೊ ಈಗ ನಾವು ಮಿನಿಮಮ್ ಆಪ್ಷನನ್ನು ನೋಡೋಣ. ಅಂದರೆ 100 ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಿಮಗೆ $3.95 ಅಷ್ಟು ಆಗುತ್ತೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮನ್ನು ನೀವು ಹಾಕಬೇಕು. ಅದಾದ ಮೇಲೆ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಸೊ ಫಸ್ಟ್ ನೀವು ಯೂಸರ್ ನೇಮ್ ಹಾಕಬೇಕು, ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್, ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ ಏನಿರುತ್ತೆ ಆ ಒಂದು ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು. ಅದಾದಮೇಲೆ ಫೋನ್ ನಂಬರ್ನ ನೀವು ಹಾಕಬೇಕು. ಸೊ ಫೋನ್ ನಂಬರ್ ಹಾಕಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಸೊ ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಪೇಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಸೊ ಈಗ ನೀವು ತೊಗೊಂಡಿರೋ ಪ್ಯಾಕೇಜ್ ಬಂದು 100 ಫಾಲೋವರ್ಸನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಈಗ 100 ಫಾಲೋವರ್ಸನ್ನು ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟು ಪೇಮೆಂಟ್ ಆಪ್ಷನ್. ಸೊ ಪೇಮೆಂಟನ್ನು ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡಬಹುದು. ಸೊ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಆಟೋಮೆಟಿಕಲಿ 100 ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. 100 ಹಿಡಿದು 15,000 ಫಾಲೋವರ್ಸ್ವರೆಗೂ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಸೊ ಡಾಲರ್ಸಲ್ಲಿ ಇಲ್ಲಿ ನಿಮಗೆ ಅಮೌಂಟ್ ಇರುತ್ತೆ. ಸೊ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ಯೂಸರ್ ನೇಮನ್ನು ನೀವು ಫಸ್ಟ್ ಹಾಕಬೇಕು, ಅದಾದಮೇಲೆ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕು, ಅದಾದಮೇಲೆ ಫೋನ್ ನಂಬರ್ ಹಾಕಬೇಕು. ಸೊ ರಿಜಿಸ್ಟರ್ಡ್ ಫೋನ್ ನಂಬರ್, ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕು. ಇಮೇಲ್ ಅಡ್ರೆಸ್ ಹಾಕಿ ನೀವು ರಿಜಿಸ್ಟರ್ಡ್ ಫೋನ್ ನಂಬರ್ ಹಾಕಿದ್ರೆ ನಿಮ್ಮ ಡೀಟೇಲ್ಸ್ಗಳಲ್ಲಿ ಫಿಲ್ ಆಗುತ್ತೆ. ಸೊ ಅದಾದ ನಂತರ ನೀವು ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಫೋನ್ ನಂಬರ್ ಏನಿರುತ್ತೆ ಆ ಫೋನ್ ನಂಬರ್ ಹಾಕಿ, ರಿಜಿಸ್ಟರ್ಡ್ ಇಮೇಲ್ ಐ ಡಿ ಹಾಕಿ, ಇಷ್ಟೆಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ. ಸೊ ನೆಕ್ಸ್ಟ್ ಆಪ್ಷನ್ ಹೋದರೆ ಈಗ ನಾವು ನೋಡ್ಬೋದು ನಮ್ಮ ಬಿಲ್ಲಿಂಗ್, ನಿಮ್ಮ ಒಂದು ಯೂಸರ್ ಐ ಡಿಯನ್ನು ನೀವು ಹಾಕಿರೋದ್ರಿಂದ ನಿಮ್ಮ ಪಿಕ್ ತೋರಿಸುತ್ತೆ, ನಿಮ್ಮ ಪ್ರೊಫೈಲನ್ನು ಅಲ್ಲಿ ತೋರಿಸುತ್ತೆ. ಸೊ ಅದು ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ನೀವು ಮಿಕ್ಕಿದ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಅಡ್ರೆಸ್ಸಾ ಮತ್ತು ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕು, ಸಿಟಿ, ಸ್ಟೇಟ್. ಸೊ ಈ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು. ಅದಾದ ನಂತರ ಪೇ ವಿತ್ ಕ್ರೆಡಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಆದರೂ ಪೇ ಮಾಡಬಹುದು ಅಥವಾ ಸೆಕ್ಯೂರ್ ಪೇಮೆಂಟ್ ನೀವು ಯಾವುದರಿಂದ ಬೇಕಾದರೂ ಪೇ ಮಾಡಬಹುದು. ಸೊ ಇಲ್ಲಿ ನಿಮ್ಮ ಆರ್ಡರ್ ಡೀಟೇಲ್ಸ್ಗಳನ್ನ ಕೂಡ ತೋರಿಸುತ್ತೆ. 100 ಫಾಲೋವರ್ಸ್ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈಗ ಪೇಮೆಂಟ್ ಮಾಡ್ತಾ ಇರೋದು. ಸೊ ಅದರಂತೆ 100 ಫಾಲೋವರ್ಸ್ ಹೆಚ್ಚಾಗ್ತಾರೆ. ಸೊ ನೀವು ಪೇಮೆಂಟ್ ಮಾಡಿದ್ಮೇಲೆ ನಿಮಗೊಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ. ಸೊ ನೀವು ಈ ಪೇಮೆಂಟ್ ಮಾಡಿದ್ದೀರಿ, ನಿಮ್ಗೆ ಇಷ್ಟು ಫಾಲೋವರ್ಸ್ ಹೆಚ್ಚಾಗ್ತಾರೆ ಅನ್ನುವಂಥದ್ದು. ಸೊ ಅದಾದಮೇಲೆ ವಿತಿನ್ ತ್ರೀ ಅವರ್ಸಲ್ಲಿ ನಿಮ್ಮ ಒಂದು ಫಾಲೋವರ್ಸ್ ಏನಿರುತ್ತೆ ಅದು ಹೆಚ್ಚಾಗುತ್ತೆ. ಸೊ ಈಗ ನೀವು ನೋಡಬಹುದು ವಿತಿನ್ 3 hours ಆಗಲೇ ನಾನು ತೋರಿಸಿದ್ದೆ ನಿಮಗೆ 0 ಇದ್ದಿದ್ದ ಫಾಲೋವರ್ಸ್ ಈಗ 100 ಆಗಿದೆ. ಸೊ ವಿತಿನ್ 3 hours ನೀವು ಎಷ್ಟು ಫಾಲೋವರ್ಸನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿರೋ, ನೀವು ಎಷ್ಟು ಪೇಮೆಂಟ್ ಮಾಡಿರ್ತಿರೋ ಅಷ್ಟು ಫಾಲೋವರ್ಸ್ ಹೆಚ್ಚಾಗಿರ್ತಾರೆ. ಮತ್ತಷ್ಟು ಇಂಥದ್ದೇ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.